ಪ್ರಚಾರ ಬಹಳ ಅದ್ಭುತವಾಗಿ ನಡೆದಿದೆ. ಜನರ ಮಾತಾಡ್ಬೇಡ್ರಿ, ಜನರ ಪ್ರತಿಕ್ರಿಯೆ ಪ್ರತಿಸ್ಪಂದನ ಬಹಳ ಅತ್ಯುತ್ತಮವಾಗಿದೆ. ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶದ ವಿಚಾರವನ್ನು, ರಾಷ್ಟ್ರೀಯ ವಿಚಾರವನ್ನು ಎಂದಿಗೂ ಸಹಿತ ಅವರು ಮೇಲೆ ಬರಲಿಕ್ಕೆ ಬಿಡುವುದಿಲ್ಲ ಅನ್ನಲಿಕ್ಕೆ, ಅದೇ ವಿಚಾರಗಳನ್ನು ಹಲವಾರು ಬಾರಿ ತಮಗೆ ಬೇಕಾದ ವಿಚಾರಗಳನ್ನ ಎತ್ತಾರೆ. ಈ ದೇಶದೊಳಗೆ ಮೊದಲ ಯಾವ ರೀತಿ ಡೆವಲಪ್ಮೆಂಟ್ ಆಗಿತ್ತು, ಅಭಿವೃದ್ಧಿ ಹೊಂದಿತ್ತು, ಎಷ್ಟು ರೈಲ್ ಲೈನು ಇಲೆಕ್ಟ್ರಿಫಿಕೇಷನ್ ಆಗಿತ್ತು, ಈಗೆಷ್ಟಾಗಿದೆ, ಮೊದಲು ಎಷ್ಟು ಹೈವೇಗಳಿದ್ದು ಈಗೆಷ್ಟಿದೆ, ಈ ರೀತಿ ಮೊದಲು ಎಷ್ಟು ಮನೆಗಳಿಗೆ ನಳದ ಮೂಲಕ ಕುಡಿಯುವ ನೀರು ಕೊಡ್ತಿದ್ರು ಈಗೆಷ್ಟು ಕೊಡ್ತಾ ಇದ್ದೀವಿ, ಮೊದಲು ಎಷ್ಟು ಗ್ಯಾಸ್ ಕನೆಕ್ಷನ್ ಇತ್ತು ಈಗೆಷ್ಟಿದೆ, ಮೊದಲು ಮನೆ ಈ ಥರದ, ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಅಂತಾರಾಷ್ಟ್ರೀಯ ಪರಿಪ್ರೇಕ್ಷ್ಯದಲ್ಲಿ ನಮ್ಮ ಸ್ಥಿತಿಗತಿ ಇವ್ಯಾವುದೂ ಚರ್ಚೆ ಮಾಡಲ್ಲ. ಕಾಂಗ್ರೆಸ್ ಪಾರ್ಟಿ ಆರ್ಟಿಕಲ್ 370 ಹೋಗಿ ರಾಜಸ್ಥಾನದಾಗ ಯಾಕೆ ಹೇಳ್ತೀರಿ, ಕರ್ನಾಟಕದಾಗ ಯಾಕೆ ಹೇಳ್ತೀರಿ? ಕರ್ನಾಟಕದಲ್ಲಿಯೂ ಉಗ್ರವಾದತನ ಮೊದಲಾಗಿದ್ದರೆ ಮತ್ತು ಇತ್ತೀಚೆಗೆ ನಿಮ್ಮ ಎಡಬೇಡಂಗಿತನದಿಂದ ಆಗಿದ್ದು ಮತ್ತು ಬೇರೆ ಬೇರೆ ಭಾಗದಲ್ಲಿ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನೀವಿದ್ದಾಗೇನು ಸತತವಾಗಿ ಆಗ್ತಾಯಿತ್ತು, ಈಗ ನಿಂತಿದೆ. ಅದಕ್ಕೆಲ್ಲವೂ ಆರ್ಟಿಕಲ್ 370 ಕಾರಣ ಆಗಿತ್ತು. ಆರ್ಟಿಕಲ್ 370 ಯಾಕೆ ಅಂದರೆ ಆರ್ಟಿಕಲ್ 370 ಇಡೀ ದೇಶ ಕಾಶ್ಮೀರ ಇಡೀ ದೇಶಕ್ಕೆ ಸಂಬಂಧ ಇಲ್ಲ ಅಂತ ಕಾಂಗ್ರೆಸ್ ಪಾರ್ಟಿಯವರು ತಿಳ್ಕೊಂಡಿದ್ದಾರೆ, ಇದು ಒಂದು. ಮತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಭಾಳ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ ಪಾರ್ಟಿಯ ಸ್ವತಂತ್ರ ಭಾರತದ 76 ವರ್ಷದಲ್ಲಿ ಈ ಡುಪ್ಲಿಕೇಟ್ ಕಾಂಗ್ರೆಸ್ ಏನು ಶುರುವಾಯಿತು. ಮೊದಲಿನ ಕಾಂಗ್ರೆಸ್, ಇದು ಬೇರೆ ಬೇರೆ ಕಾಂಗ್ರೆಸ್, ಇದು ಈ ನಕಲಿ ಕಾಂಗ್ರೆಸ್. ಲೋಯೆಸ್ಟ್ ಎವರ್ ಸ್ಪರ್ಧೆಯನ್ನು ಮಾಡಿದೆ, ಐ ಥಿಂಕ್ 50%ಕ್ಕಿಂತ ಕಮ್ಮಿ ಸ್ಪರ್ಧೆ ಮಾಡಿದ್ದಾರೆ ಅವರು. ಈ ಸ್ಥಿತಿ ನಿಮ್ಮದಿದೆ, ನೀವು ದಿನ ಬೆಳಿಗ್ಗೆ ಇದ್ರೆ ಮೋದಿಗೆ ಬೈಯುವುದೇ ಕಾಯಕ ಮಾಡಿಕೊಂಡಿದ್ದೀರಿ, ಜನ ನಿಮಗೆ ಸೂಕ್ತವಾದ ಉತ್ತರವನ್ನು ಕೊಡುತ್ತೆ. ಹೋಗಲಿ, ಕೋರ್ಟಲ್ಲೂ ಇದೆ, ಅಲ್ಲಿ ನಮ್ಮ ಸರ್ಕಾರ ಇದ್ರ ಬಗ್ಗೆ ಭಾಳ ಅತ್ಯಂತ ಪಾರದರ್ಶಕವಾಗಿ ಕರೆಕ್ಟಾಗಿ ವರ್ತಿಸಿದೆ. ನಾವು ಕೋರ್ಟ್ಗೆ ಮತ್ತು ಚುನಾವಣಾ ಆಯೋಗಕ್ಕೆ, ಅವರು ಚುನಾವಣಾ ಆಯೋಗದವರು ಏನು ಪರ್ಮಿಷನ್ ಇತ್ಯಾದಿ ಕೊಡ್ತಾರೆ ನೋಡ್ಕೊಂಡು ಮುಂದೆ ನಾವು ಕ್ರಮ ಕೈಗೊಳ್ತೇವೆ. ಅದ್ರ ಬಗ್ಗೆ ನಾನೇನು ನೋಡ್ರಿ, ಅವ್ರೇನು ಬೇಕಾದ ಹೇಳಿ ಅದೆಲ್ಲವ ನನಗೆ ಆಶೀರ್ವಾದ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.